ಗೆಳೆಯನನ್ನ ಅಪ್ಪಿ ಮುದ್ದಾಡಿದ ಗಜ, ಪ್ರೀತಿ ಗೆಳೆಯನಿಗೆ ಮುತ್ತು ನೀಡಿದ ಒಡಿಯ. ಕನ್ನಡದ ಸ್ಟಾರ್ ನಟ ದರ್ಶನ್ ಸಿನಿಮಾಗಳ ಜೊತೆಯಲ್ಲಿಯೇ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರೋ ದಚ್ಚುಗೆ ಪ್ರಾಣಿಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ತಮ್ಮ ಬಿಡುವಿನ ಸಮಯವನ್ನ ಪ್ರಾಣಿಗಳ ಜೊತೆ ಕಳೆಯಲು ಇಚ್ಛಿಸುವ ದರ್ಶನ್ ಅವರ ಪ್ರಾಣಿ ಪ್ರೀತಿ ಇಂದು ಕೋಟೆನಾಡ್ನಲ್ಲಿ ಎಲ್ರಿಗೂ ಕಾಣಿಸ್ತು. ದರ್ಶನ್ ಈಗಾಗಲೇ ಆನೆ, ಕುದುರೆ, ಹುಲಿ ಪ್ರಾಣಿಗಳನ್ನ ದತ್ತು ಪಡೆದು ಸಾಕ್ತಿದ್ದಾರೆ. ಮೊನ್ನೆ ತಾನೇ ದರ್ಶನ್ ಪ್ರೇರಣೆಯಿಂದ ದೇವರಾಜ್ ಕುಟುಂಬ ಮತ್ತು ಸೃಜನ್ ಲೋಕೇಶ್ ಮೈಸೂರು ಝೂನಲ್ಲಿ ಪ್ರಾಣಿಗಳನ್ನ ದತ್ತು ಪಡೆದ್ರು. ಗಲಾಟೆ ಮಾಡಬಾರ್ದು ಅಂದ್ರು ಸಾರಥಿ, ಅದ್ಯಾರ ಮೇಲೆ ಗರುಮಾದ್ರೂ ದಚ್ಚು. ಇಂದು ದರ್ಶನ್ ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವದ ಜಾಗೃತಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮುರುಘಾ ಮಠದ ಆನೆಯನ್ನ ಕಂಡ ಕೂಡಲೇ ಅದರತ್ತ ಓಡಿ ಹೋದ ದಚ್ಚು ಗಜರಾಜನ ಆರೋಗ್ಯ ವಿಚಾರಿಸಿದ್ರು. ಗಜರಾಜನಿಗೆ ಊಟಕ್ಕೆ ಏನ್ ಕೊಟ್ಟಿರಿ ಎಂಬಿತ್ಯಾದಿ ಪ್ರಶ್ನೆ ಕೇಳಿ ಆನೆಯ ಆರೋಗ್ಯದ ಮಾಹಿತಿ ಪಡೆದ್ರು. ಈ ವೇಳೆ ಅಭಿಮಾನಿಯೊಬ್ಬ ತನ್ನ ನೆಚ್ಚಿನ ನಟನನ್ನ ಕಂಡು ಚೀರಾಡ್ತಿದ್ದ. ಮೊದ್ಮೊದ್ಲಿಗೆ ದರ್ಶನ್ ಏನು ಅನ್ಲಿಲ್ಲ. ಯಾವಾಗ ಅಭಿಮಾನಿ ಚೀರಾಡೋದು ಜೋರಾಯ್ತು ಅವಾಗ ಗಲಾಟೆ ಮಾಡಬಾರ್ದು, ಅವಾಗಿನಿಂದ ನೀನೇ ಗಲಾಟೆ ಮಾಡ್ತಿರೋದು ಅಂತ ಎಚ್ಚರಿಕೆ ಕೊಟ್ರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ದರ್ಶನ್ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯ ತಿಳಿಸಿದ್ರು. ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೋಟೆ ನಾಡಿಗೆ ಇಡೀ ಮದಕರಿ ಚಿತ್ರತಂಡವೇ ಆಗಮಿಸಿತು. ಮದಕರಿ ಸಿನಿಮಾ ಚಿತ್ರದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಾತನಾಡಿ, ದಸರಾ ಆಚರಣೆ ಮಾಡಲು ಬಂದಿದ್ದೇವೆ, ದಸರಾ ಹಬ್ಬ ಮಾಡೋಣ, ಹಬ್ಬ ಆಚರಿಸಲು ನಮ್ಮನ್ನ ಮುರುಘಾ ಶರಣರು ಕರೆದಿದ್ದಾರೆ, ಹೀಗಾಗಿ ಮದಕರಿ ಚಿತ್ರದ ಬಗ್ಗೆ ಮಾತನಾಡುವುದು ಬೇಡ, ವೀರ ಮದಕರಿ ಚಿತ್ರದ ಬಗ್ಗೆ ಮಾತನಾಡಲು ಪ್ರತ್ಯೇಕ ವೇದಿಕೆ ಸೃಷ್ಟಿಸುತ್ತೇವೆ ಅಂತ ಹೇಳಿದ್ರು. ನಾವು ಇವತ್ತು ಇಲ್ಲಿ ದಸರಾ ಹಬ್ಬ ಆಚರಣೆ ಮಾಡೋಕ್ಕೋಸ್ಕರ ಮತ್ತು ದಸರಾ ಚಾಲನೆಗೋಸ್ಕರ ನಮ್ಮನ್ನು ಶ್ರೀಗಳು ಕರೆಸಿದ್ದಾರೆ, ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಸೊ ಹಾಗಾಗಿ ಇವತ್ತು ಈ ದಸರಾ ಹಬ್ಬದ ಆಚರಣೆ ಮಾಡೋಣ ಚೆನ್ನಾಗಿ. ಯಾವುದೇ ನಮ್ಮ ಚಿತ್ರದ ವಿಷಯ ಆಗ್ಬೋದು, ಚಿತ್ರರಂಗದ ವಿಷಯ ಆಗ್ಬೋದು, ನಾವು ಯಾವುದು ಮಾತಾಡಬಾರ್ದು, ಅದಕ್ಕೆ ಬೇರೆ ವೇದಿಕೆ, ಅದಕ್ಕೆ ಬೇರೆ ಸಮಯ ಇದೆ, ಅದು ಮಾತಾಡೋಣ. ಶರಣ ಸಂಸ್ಕೃತಿ ಉತ್ಸವದ ಜಾಗೃತಿ ನಡಿಯಲ್ಲಿ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು, ನಟರಾದ ದೊಡ್ಡಣ್ಣ, ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ಎಲ್ಲರೂ ಜೊತೆಯಾಗಿಯೇ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯ ತಿಳಿಸಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.